ಒಂದು ಈ ದುರ್ದೈವ ರಾಷ್ಟ್ರ ನಾಯಕರು ಅಂತಂದಾಗ ಅವರ ಡಿಗ್ನಿಟಿ ಟೆಕೋರಮ್ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದರ ಅರಿವನ್ನು ಇಟ್ಕೊಂಡು ಮಾತನಾಡುವಂಥದ್ದು ತುಂಬ ಒಳ್ಳೆಯದು ಹಾಗಾಗಿ ಅವರು ಇದೊಂದು ಹೊಸದಲ್ಲ ಈಗಾಗಲೇ ಈ ಥರ ಮಾತನಾಡಿ ಆಡಿ 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 ಕೊನೆಗೆ ತಮ್ಮ ನ್ಯಾಯಾಲಯಕ್ಕೂ ಕೂಡ ಕೇಸ್ಗಳು ದಾವೆ ಬರುವಂಥ ರೀತಿಯಲ್ಲಾಗಿದೆ ಹಾಗಾಗಿ ಅವರಿಗೆ ಬೇರೆ ಮೋದಿ ಬಗ್ಗೆ ಹೇಳೋಕ್ಕೆ ಏನು ಉಳಿದಿಲ್ಲ ಕಾರಣ ಅಂತಂದರೆ ಅವರು ಸರ್ಕಾರ ಮಾಡಿದಂಥ ಸ್ಕ್ಯಾಮ್ಗಳನ್ನು ಯಾವುದೂ ಮಾಡಿಲ್ಲ ಇಡೀ ದೇಶ ನೆಮ್ಮದಿಯಾದಂಥ ರೀತಿಯಲ್ಲಿದೆ ಹಾಗಾಗಿ ಇವತ್ತು ಆ ದೃಷ್ಟಿಯಲ್ಲಿ ಏನು ಹೇಳೋಕೆ ಆಗಿಲ್ಲದೇ ಇರುವಂಥ ಸಂದರ್ಭದಲ್ಲಿ ಇಂಥ ಕ್ಷುಲ್ಲಕವಾದಂಥ ಮಾತುಗಳನ್ನು ಹೇಳುವಂಥದ್ದು ರಾಹುಲ್ ಗಾಂಧಿಯ ಒಂದು ಘನತೆ ಗೌರವಕ್ಕೆ ಬರೋದಲ್ಲ ಆದರೆ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ಗೆದ್ದಾಗ ಎಲ್ಲರೂ ನಮ್ಮದು ಅಂತ ಹೇಳ್ತಾರೆ ಸೋತಾಗ ಯಾರೂ ನಮ್ದಲ್ಲ ಅಂತಾರೆ ಆದರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಸೋತಂಥ ಆಟಗಾರರ ಹತ್ರ ಹೋಗಿ ಸಾಂತ್ವನ ಹೇಳಿ ಗೆಲುವನ್ನ ಬರುವಂಥ ದಿನ ಇರುತ್ತೆ ಅಂತ ಹೇಳಿ ಒಂದು ಸಾಂತ್ವನ ಹೇಳೋದಿದೆಯಲ್ಲ ಈ ದೇಶದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಮಾಡಿಲ್ಲ ಇದನ್ನು ಅಪ್ರಿಷಿಯೇಟ್ ಮಾಡಬೇಕು ಬಿಟ್ಟು ಈ ರೀತಿ ಕ್ಷುಲ್ಲಕವಾದಂಥ ಮಾತನಾಡುವಂಥವ್ರನ್ನ ಸಹಜವಾಗಿ ನಾನು ಇನ್ನೇನು ಹೇಳೋಕೆ ಬಯಸಲ್ಲ ಅವರು ರಾಷ್ಟ್ರೀಯ ನಾಯಕರು ಅಂತ ಅಂದ್ಕೊಳ್ಳೋದಕ್ಕೆ ಎಲ್ಲ ಅವ್ರಿಗೇನೆ ಅವ್ರ ಪಾರ್ಟಿಯವ್ರಿಗೆ ಬೇಸರ ಆಗುತ್ತೆ ಅಂತ ಅನ್ಕೋತೀನಿ ಸಹಜವಾಗಿ ಅದು ಅವೈಜ್ಞಾನಿಕವಾಗಿ ಇದೇನು ಅಂತ ಕಾರಣಕ್ಕೋಸ್ಕರವಾಗಿಯೇ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಅದನ್ನು ಜಾರಿ ಕೊಡಲಿಲ್ಲ ಆದರೆ ಈಗ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಹೇಳಿಬಿಟ್ರು ರಾಷ್ಟ್ರ ಮಟ್ಟದಲ್ಲಿ ಈ ಥರ ಆಗಬೇಕಂತ ರಾಹುಲ್ ಗಾಂಧಿ ಹೇಳಿದ್ರು ಅಂತ ಅವ್ರು ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರವಾಗಿ ಈ ಪ್ರಯತ್ನವನ್ನು ಮಾಡಿದರು ಹಾಗಾಗಿ ಸಮಾಜವನ್ನು ಒಡೆಯುವಂಥ ಈ ಒಂದು ಕಾರ್ಯ ಯಾವುದಿದೆ ಅದಕ್ಕೆ ಕೇವಲ ಒಂದು ಪಕ್ಷ ಅಲ್ಲ ಯಾರ್ಯಾರು ಸಮಾಜವನ್ನು ಪ್ರೀತಿಸ್ತಾರೆ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ವಿರೋಧ ಮಾಡುವಂಥದ್ದು ಮಾಡ್ತಾರೆ ಅಲ್ಲ ಒಂದು ರಾಜಕೀಯವಾಗಿ ತಮ್ಮ ವ್ಯವಸ್ಥೆಯನ್ನು ಜೋಡಿಸ್ಕೊಳ್ಳುವಂಥದ್ದು ಡೈವರ್ಟ್ ಮಾಡ್ತಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಯಾವ ಸಾಧನೆಗಳನ್ನು ನಾವು ಮಾಡ್ತೀವಿ ಬಿ ಜೆ ಪಿಯವ್ರು ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಗೂಬೆ ಕೂರಿಸಿ ಸರ್ಕಾರಕ್ಕೆ ಬಂದರು ಇವತ್ತು ಜನಸಾಮಾನ್ಯರ ಕೆಲಸವನ್ನು ಮಾಡಬೇಕೇ ಹೊರತು ಜಾತಿ ಜಾತಿಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಈ ವಿಚಾರಗಳನ್ನು ಕೊಟ್ಟು ಅದನ್ನು ಹೈಲೈಟ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ಯಾತಕ್ಕೆ ತೋರಿಸ್ತಾ ಇದೆ ಅಂದರೆ ಅವರು ಯಾವುದೇ ಶಾಸಕರ ಒಂದು ಕ್ಷೇತ್ರಗಳಲ್ಲಿ ರಸ್ತೆ ಮಾಡೋಕ್ಕಾಯ್ತಾ ಇಲ್ಲ ಯಾವುದೇ ಮೋರಿ ಕೆಲಸಗಳು ಮಾಡೋಕ್ಕಾಯ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಇದು ಜನಗಳ ಮನಸ್ಸಿನಲ್ಲಿ ನೋವಾಗುತ್ತಲ್ಲ ಅದನ್ನು ಡೈವರ್ಟ್ ಮಾಡುವಂಥ ಕೆಲಸ ಅಷ್ಟೇ